ಯಾರು ಪಕ್ಷದ ಜವಾಬ್ದಾರಿ ತಗೊಳ್ಳಿಕ್ಕೆ ತಯಾರಾಗಿದ್ದಾರೆ ಅವ್ರಿಗೆ ಕೊಟ್ಟಿದ್ದೇವೆ. ನಿಮಿಷ ನೋಡಿ, ಕಳೆದ ವಾರ ಅವರೇ ಒಂದು ಹೇಳಿಕೆ ಕೊಟ್ಟರು, ತಾವುಗಳೇ ಪ್ರಚಾರ ಮಾಡಿದ್ದೀರಿ. ಏನು ಹೇಳಿದ್ದಾರೆ ಅವರು? ಪಕ್ಷದ ಸಂಘಟನೆಗಿಂತ ನನಗೆ ನನ್ನ ಕ್ಷೇತ್ರ ಮುಖ್ಯ ಅಂತ ಹೇಳ್ಕೊಂಡಿದ್ದಾರೆ. ಪಕ್ಷದ ಸಂಘಟನೆಗೆ ನಾನು ಸಮಯ ಕೊಡಲಿಕ್ಕಾಗೋದಿಲ್ಲ, ನನ್ನ ಕ್ಷೇತ್ರದಲ್ಲಿ ಭಾಳ ಬ್ಯುಸಿ ಇದ್ದೇನೆ ಅಂತ ಹೇಳಿದ್ದಾರೆ. ಅವರೇ ಆ ರೀತಿ ಹೇಳಿದ ಮೇಲೆ ನಾನು ಸುಮ್ಮನೆ ತೋರಗಾಣಿಕೆಗೆ ವಿಸಿಟಿಂಗ್ ಕಾರ್ಡ್ಗೆ ಮೆಂಬರ್ಗಳು ಮಾಡಲ್ಲ. ಕೋರ್ ಕಮಿಟಿಗೆ ಯಾರು ಕೆಲಸ ಮಾಡ್ತಾರೆ, ಯಾರು ಪಕ್ಷದ ಸಂಘಟನೆ ಮಾಡ್ತಕ್ಕಂಥದ್ರಲ್ಲಿ ಪ್ರಾಮಾಣಿಕವಾಗಿ ದುಡಿಮೆ ಮಾಡ್ತಾರೆ, ಅವ್ರನ್ನ ಆಯ್ಕೆ ಮಾಡ್ತಾ ಇದ್ದೇವೆ ಅಷ್ಟೆ. ಆದರೆ ಇದರಲ್ಲಿ ವಯಸ್ಸಿನ ಹಿನ್ನೆಲೆ ಅಲ್ಲ, ಹಿರಿಯರು ಇರ್ತಾರೆ, ಕಿರಿಯರು ಇರ್ತಾರೆ. ಇಲ್ಲಿ ವಯಸ್ಸಾಗಿದೆ ಅಂತೇಳಿ ಯಾರನ್ನೋ ಕಡೆಗಣ್ಸ್ ಆಗಿರೋ, ಹೊರಟೆಯವ್ರು ವಯಸ್ಸಾಗಿಲ್ವೇ? ಹೊರಟೆಯವ್ರನ್ನ ಯಾಕೆ ಹಾಕಿದ್ದೀವಿ? ಅದರಿಂದ ಇಲ್ಲಿ ಅವರವ್ರ ಮೂಗಿನ ನೇರಕ್ಕೆ ಮಾತಾಡಿ ನಿಲ್ಲಿಸಲಿ. ಅದಕ್ಕೆ ನಾನು ಹೇಳೋದು, ಇಂಥ ವಿಷಯಗಳನ್ನು ಚರ್ಚೆ ಮಾಡಿದರೆ ಅವ್ರು ನಿಜಕ್ಕೂ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿದ್ದರೆ ಒಂದು ಪಕ್ಷದಲ್ಲಿ ಚರ್ಚೆ ಮಾಡಲಿ. ಮಾಧ್ಯಮಗಳ ಮುಖಾಂತರ ನನಗೆ ಸಂದೇಶ ಕೊಡೋದು ಬೇಡ, ನಾನು ಅವ್ರಿಗೆ ಅದಕ್ಕೆ ತಿರುಗಿ ಉತ್ತರ ಕೊಡೋದು ಬೇಕಾಗಿಲ್ಲ. ಅವ್ರು ನಿಜಕ್ಕೂ ಪಕ್ಷದ ನಿಷ್ಠೆ ಇದ್ದರೆ ಬಂದು ಚರ್ಚೆ ಮಾಡಲಿಕ್ಕೆ ಬಾಗಿಲು ತೆಗೆದಿದೆ. ಜೆ ಪಿ ಭವನ ದೇವೇಗೌಡರ ಮನೆ 24 ಗಂಟೆ ತೆಗೆದಿರ್ತದೆ. ದೇವೇಗೌಡರು ಅಂದರೆ ಜಿ ಟಿ ದೇವೇಗೌಡರಲ್ಲ, ದೇವೇಗೌಡರ ಮನೆ, ಎಚ್ ಡಿ ದೇವೇಗೌಡರ ಮನೆ. ಬಂದು ಚರ್ಚೆ ಮಾಡಲಿ, ನಾವು ಎಲ್ರಿಗೂ ಗೌರವ ಕೊಡೋರೆ. ಆದರೆ ಈ ರೀತಿ ಮಾಧ್ಯಮಗಳ ಮುಖಾಂತರ ಪದೇ ಪದೇ ಕೆಣಕ್ತಂಥದ್ದು ಬೇಡ, ಕೆಣಕಂತ ಅವಶ್ಯಕತೆ ಇಲ್ಲ. ಅವರೇ ಹೇಳ್ಕೊಂಡಿದ್ದಾರೆ, ನಾನು ಪಕ್ಷದ ಸಂಘಟನೆಗೆ ಸಮಯ ಕೊಡಲಿಕ್ಕೆ ಅವಕಾಶ ಇಲ್ಲ, ನನಗೆ ಸಮಯ ಇಲ್ಲ, ನನಗೆ ಪಕ್ಷದ ಈಗ ಅವ್ರಿಗೆ ಪಾಪ ಕ್ಷೇತ್ರದ ಬಗ್ಗೆ ಕಾಳಜಿ ಬಂದಿದೆ ಅವರಿಗೆ. ಅದರಿಂದ ಸುಮ್ಮನೆ ಈ ರೀತಿ ಹೇಳಿಕೆಗಳು ಕೊಡೋದ್ರ ಮುಖಾಂತರ ಸಾರ್ವಜನಿಕರು ಗೊಂದಲ ಉಂಟು ಮಾಡೋದು ಬೇಡ. ಪಕ್ಷ ಬಿಡ್ಲಿಕ್ಕೆ ವೇದಿಕೆ ತಯಾರು ಮಾಡ್ತಾ ಇದಾರೆ ಸರ್? ಕೆಲವು ಶಾಸಕರು ಇರ್ತಾರೆ, ಕೆಲವರು ಏನು ಬರ್ತಿರ್ತಾರೆ, ಹೋಗ್ತಿರ್ತಾರೆ. ಇದು ಎಲ್ಲ ಪಕ್ಷಗಳಲ್ಲೂ ನಡೀತಕ್ಕಂಥ ಪ್ರಕ್ರಿಯೆಗಳು. ಇದೇನು ಜನತಾದಳ ಒಂದರಲ್ಲೇ ಅಲ್ಲ, ಎಲ್ಲ ಪಕ್ಷದಲ್ಲೂ ನಡೀತಾ ಇರ್ತದೆ. ಮುಂದಿನ ದಿನಗಳು ಚುನಾವಣೆ ಬಂದಾಗ ಯಾರ್ಯಾರು ರ್ಯಾಲಿಯಲ್ಲಿ ಇರ್ತಾರೆ ಯಾರು ಗೊತ್ತಿಲ್ಲ, ಅವರೇ ಮತ್ತೆ ವಾಪಸ್ ಇಲ್ಲೇ ಬರ್ತೀವಿ ಅಂತ ಬರ್ಬೋದು. ಏಕೆಂದರೆ ಇದರಲ್ಲಿ ಇವತ್ತಿನ ರಾಜಕಾರಣ ಏನಿದೆ, ಪಕ್ಷ ನಿಷ್ಠೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರ ಪರ್ಸನಲ್ ಗೈನ್ ಏನು ಅಂತಕ್ಕಂಥದ್ದು ನೋಡ್ತಾರೆ. ಅವ್ರಿಗೆ ಪಕ್ಷ ನಿಷ್ಠೆಗಳು, ಇವರು ಇನ್ನು ಪಾಪ ಸಾಮಾನ್ಯ ಕಾರ್ಯಕರ್ತರ ನಿಷ್ಠೆ ಬೇರೆ. ಅವ್ರು ಶ್ರಮ ಪಡೋರು ಶ್ರಮ ಪಡ್ತಾರೆ ಕಾರ್ಯಕರ್ತರು, ಆ ಕಾರ್ಯಕರ್ತರು ದುಡಿಮೆ ಮೇಲೆ ಬಂದಿರ್ತಾರಲ್ಲ ಇವ್ರು ಮಹಾನ್ ನಾಯಕರು ಅಂತ ಅನ್ನಿಸ್ಕೊಂಡು. ಇವ್ರಿಗೆ ಯಾರಿಗೂ ನಿಷ್ಠೆಗಳು ಇಲ್ಲಿ ಕಾಣೋದಿಲ್ಲ ಈಗ ಇತ್ತೀಚಿನ ದಿನಗಳಲ್ಲಿ. ಅವ್ರಿಗೆ ಸ್ಥಾನಮಾನಗಳು, ಆರ್ಥಿಕವಾಗಿ ಶಕ್ತಿ ಹೆಂಗೆ ಬಲಯುತವಾಗಬೇಕು, ಇದ್ರ ಬಗ್ಗೆ ಚಿಂತನೆ ಇರ್ತದೆ ಅವರಿಗೆ. ಕಾರ್ಯಕರ್ತರ ಶ್ರಮ, ಕಾರ್ಯಕರ್ತರ ಕಷ್ಟ ಸುಖಗಳ ಬಗ್ಗೆ ಅವರಿಗೆ ಈಗಾಗಲೇ ಮರೆಯಿರ್ತಕ್ಕಂಥ ದಿನಗಳಿದು. ಈಗ ನಾನು ರಾಜಕಾರಣ ಏನು ನೋಡ್ತಾ ಇದ್ದೇನೆ. ಅದರಿಂದ ಇಂಥ ವಿಷಯದಲ್ಲಿ ನಾವು ತಲೆ ಕೆಡಿಸ್ಕೊಳ್ಳೋದಕ್ಕಿಂತ ನಿಷ್ಠಾವಂತ ಕಾರ್ಯಕರ್ತರು ಏನಿರ್ತಾರೆ, ಅವ್ರ ದುಡಿಮೆ ಇಲ್ಲಿವರೆಗೆ ನೀವು ಪಕ್ಷ ಉಳಿಸ್ಕೊಂಬಂದಿದೆ, ಅವರೇ ನಮ್ಮ ಆಸ್ತಿ, ಅವ್ರನ್ನ ನಂಬಿಟ್ಟು ರಾಜಕೀಯ ಮಾಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದೇನೆ. ಎಲ್ಲ ಈಗಾಗಲೇ ನಿನ್ನೆಯ ದಿನ ಸಂಪೂರ್ಣವಾಗಿ 30 ಜಿಲ್ಲೆಗಳ ಒಂದು ವಿಸರ್ಜನೆಯಾಗಿದೆ. ಈಗ ಹಣ ಕಮಿಟಿಗಳನ್ನು ಮಾಡ್ತಕ್ಕಂಥದ್ದಕ್ಕೇ ಈಗ ವಿಭಾಗವಾರು 7 ತಂಡಗಳನ್ನು ನಿನ್ನೆ ರಚನೆ ಮಾಡಿರ್ತಕ್ಕಂಥದ್ದು. ಎಲ್ಲ ಕಡೆ ಖುದ್ದು ಸಭೆಗಳು ಮಾಡಿ ಕಾರ್ಯಕರ್ತರ ಸಭೆ ಕರೆದು ಕಾರ್ಯಕರ್ತರುಗಳ ಅಭಿಪ್ರಾಯ ಪಡೆದು ಪ್ರತಿಯೊಂದು ಜಿಲ್ಲೆಯಲ್ಲಿ ಹೊಸ ಪದಾಧಿಕಾರಿಗಳನ್ನು ನೇಮಕ ಮಾಡ್ತಕ್ಕಂಥದ್ದು ಅಷ್ಟೇ ಅಲ್ಲ, ಪ್ರತಿ ಬೂತ್ ಮಟ್ಟದಲ್ಲಿ ಕನಿಷ್ಠ 10 ಕಾರ್ಯಕರ್ತರನ್ನು ಗುರುತಿಸಿ ಅವರ ಫೋನ್ ನಂಬರ್ಗಳು, ಅವ್ರ ಫೋಟೋಗಳನ್ನು ತರಿಸಿ ಅವ್ರಿಗೆಲ್ಲರಿಗೂ ವಿಸಿಟಿಂಗ್ ನಮಗೆ ಕಾರ್ಡ್ಗಳನ್ನು ಏನು ಮಾಡಬೇಕು ಅವ್ರ ಐಡೆಂಟಿಫಿಕೇಷನ್ಗೆ, ಆ ರೀತಿಯ ಒಂದು ಸಿಸ್ಟಮು ಪ್ಲಸ್ ಪಾರ್ಟಿ ಕಚೇರಿಯಲ್ಲಿ, ಕೇಂದ್ರ ಕಚೇರಿಯಲ್ಲಿ ಒಂದು ವಾರ್ ರೂಮ್ನ ಪ್ರಾರಂಭ ಏನು ಮಾಡ್ತಾ ಇದ್ದೇವೆ. ಬೂತ್ ಮಟ್ಟದಿಂದ ಪಕ್ಷದ ಸಂಘಟನೆಗೆ ನಿನ್ನೆ ಮೊದಲನೆಯ ಒಂದು ಚಿಂತನೆ ನಡೆಸಿ ಅದಕ್ಕೆ ಚಾಲನೆ ಕೊಟ್ಟಿದ್ದೇವೆ. ಸರ್, ಈಗಿನ ನೀವು ಆರೋಪ ಮಾಡಿದ್ರೆ ಇಲ್ಲಿನ MLC ಲೆಟರ್ ಇಟ್ಕೊಂಡು ವರ್ಗಾವಣೆ ಕೂತಿದ್ದಾರೆ ಅಂತ, ಈಗ ಸಚಿವರು ಆಗಿದ್ದಾರೆ, ಈಗ ಇನ್ನೂ ಪಗರದ ಹೊಸ್ದಾಗ ಕೆಲಸ ಮಾಡೋಕ್ಕೆ ಅನುಕೂಲ ಆಯ್ತಲ್ಲ. ಈಗ ನಾನು ಹೇಳ್ತಕ್ಕಂಥದ್ದು ಇದು ವೈಯಕ್ತಿಕವಾಗಿ ನಾನು ಹೇಳಿದಂಥದ್ದಲ್ಲ. ಇದು ಇಲ್ಲಿ ಆ MLC ಲೆಟರ್ ಪ್ಯಾಡ್ ಇಟ್ಕೊಂಡು ಕೆಲವು ಅಧಿಕಾರಿಗಳಿಗೆ ಆ್ಯಕ್ಷನ್ ಹಾಕ್ಕೊಂಡು ಇಟ್ಕೊಂಡಿದ್ರಲ್ಲ, ಅದು ಅಧಿಕಾರಿಗಳ ಮಟ್ಟದಲ್ಲಿ ಮಾತಾಡಿದ್ದದು, ಇಲ್ಲಿಯ ಜನರ ಮಟ್ಟದಲ್ಲಿ ಮಾತಾಡಿರ್ತಕ್ಕಂಥದ್ದು. ನಾನು ಅದನ್ನು ಆಪಾದನೆ ಮಾಡ್ತಿರೋದಲ್ಲ, ಇಲ್ಲಿ ಏನು ನಡೀತಿದೆ ಅಂತಕ್ಕಂಥದ್ದು ಹೇಳಿದ್ದಾರೆ. ಈಗಲೂ ಸಹ ಗೊತ್ತು ಪಾಪ, ಕೆಲವು ಅಧಿಕಾರಿಗಳಿಗೆ ಸ್ಥಾನಮಾನ ಇಟ್ಕೊಳ್ಳೋಕ್ಕೋಸ್ಕರ, ಅಲ್ಲಿ ಉಳ್ಕೊಳ್ಳೋದಕ್ಕೋಸ್ಕರ ಏನೇನು ಮಾಡ್ತಾರೆ ಅನ್ನೋದು ಗೊತ್ತು. ನಾನು ಆ ಅಧಿಕಾರಿಗಳಿಗೆ ಹೇಳೋದು, ನೀವು ಲಂಚ ಋತುವ ಕೊಟ್ಟು ಬಂದರೆ ಆ ದುಡ್ಡು ಎಲ್ಲಿ ಸಂಪಾದನೆ ಮಾಡ್ತೀರಿ? ಇಲ್ಲವರಲ್ಲ ಬಡವರು, ಇವ್ರ ಜೋಬಿಗೆ ಕೈ ಹಾಕ್ಬೇಕಲ್ವಾ ಅಲ್ಟಿಮೇಟ್ಲಿ. ಅವ್ರು ನಿಜಕ್ಕೂ ಆ ವ್ಯಕ್ತಿಗೂ ಹೇಳೋದು, ನಿಜಕ್ಕೂ ಪ್ರಾಮಾಣಿಕವಾದ ಅಧಿಕಾರಿಗಳನ್ನ ಹಾಕ್ಕೊಂಡು ಅವರೇ ಕೆಲಸ ಮಾಡ್ಕೊಂಡು ಅವರೇ ಹೆಸರು ಮಾಡಲಿ. ಒಟ್ಟಾರೆ ಈ ಬಡವರಿಗೆ ತೊಂದರೆ ಆಗಬಾರ್ದು ನಾನು ಹೇಳೋದು.
ಲಂಚ ರುಷವತ್ಗಳಿಗೆ ಮಂತ್ರಿ ಆಗೋರಿಗೆ ಸದ್ಯಕ್ಕೆ ಚನ್ನಪಟ್ಟಣದ ಅಧಿಕಾರಿಗಳಿಂದ ಜೋಬು ಕೈ ಹಾಕಬೇಕಾಗಿಲ್ಲ. ರಾಜ್ಯ ಮಟ್ಟದ ವಿಸ್ತರಣೆ ಮಾಡಿಸವ್ರೆ ಮುಖ್ಯಮಂತ್ರಿಗಳವರಿಗೆ. ಹಣ ಬೇಕು ಅಂತ ಅಂದಾಗ ರಾಜ್ಯ ಮಟ್ಟದಲ್ಲಿ ಏನಾದರೂ ಮಾಡ್ಕೊಳ್ಳಿ. ಜಿಲ್ಲೆ ತಾಲೂಕುಗಳಿಗೆ ಜಿಲ್ಲೆ ಒಳಗೆ ಯಾರವ್ರನ್ನೆಲ್ಲ ಬೆಳೆಸಿದ್ರು 5 ವರ್ಷ ಗೆಲ್ಲಿಸಿದ್ರು ಅಂತ ಹೇಳಿದಲ್ಲ ಚನ್ನಪಟ್ಟಣ ಜನ. ಆ ಜನಕ್ಕೆ ತೊಂದರೆ ಆಗೋದು ಬೇಡ. ಪ್ರೀತಿಯಿಂದ ಜನ ಇತ್ಕೊಳ್ಳಿ. ದುಡ್ಡಲ್ಲಿ ಚುನಾವಣೆ ನಡೆಸೋಕ್ಕಾಗೋದಿಲ್ಲ, ಭಾಳ ದಿವಸ ನಡೆಯೋದಿಲ್ಲ ಅದು. ಜನರಲ್ ಚುನಾವಣೆಗಳು ಬೈ ಎಲೆಕ್ಷನ್ಗಳಲ್ಲಿ ನಡೆಯಬಹುದು. ಆದರೆ ನೀವು ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳು ಬಡವರ ಜೋಬಿಗೆ ಅಧಿಕಾರಿಗಳು ಕೈ ಹಾಕಬಾರ್ದು. ಅದಕ್ಕೆ ನೀವು ಕೆಲಸ ಮಾಡ್ರಪ್ಪ ಅಂತ ಹೇಳ್ತೀನಿ ಅಷ್ಟೆ. ಕುಮಾರಸ್ವಾಮಿ ಅವರು ಕಟ್ಟಾಕ್ಲಿಕ್ಕೆ ಏನಾದರೂ ಈ ಥರ ಸ್ಥಾನಮಾನಗಳು ಕೊಟ್ಟಿದ್ದಾರೆ ಅಂತ ಅನ್ಸ್ತಾ ಇದೆಯಲ್ಲ ನೋಡಿ. ನಾನು ಈಗಾಗಲೇ ಹೇಳಿದ್ದೇನೆ, ಭಾಳ ಜನ ಮಂತ್ರಿಗಳು ನೋಡಿದ್ದೇನೆ, ಮುಖ್ಯಮಂತ್ರಿಗಳು ನೋಡಿದ್ದೇನೆ. ದೆಹಲಿಯಲ್ಲೂ ಜನ ನಮ್ಮ ಜನ ತೋರಿಸಿದ್ರು. ದೆಹಲಿಯಲ್ಲೂ ದೇವೇಗೌಡರು ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡಬೇಕಾದ್ರೆ ದೆಹಲಿ ಏನು ಅಂತಕ್ಕಂಥದ್ದು ತೋರಿಸವ್ರೆ. ನಮಗೇನು ಇದೇನು ಹೊಸದಲ್ಲ. ಎಷ್ಟು ಜನ ಮಂತ್ರಿಗಳು ನೋಡಿಲ್ಲ? ಚಿಕ್ಕ ವಯಸ್ಸಿನಿಂದ ನಾನು ರಾಜಕೀಯಕ್ಕೆ ಬರೋದಕ್ಕಿಂತ ಮುಂಚೆಯಿಂದ ಮಂತ್ರಿಗಳು ನೋಡಿದ್ದೀನಿ. ಮಂತ್ರಿ ಆದ ತಕ್ಷಣ ಏನು ಕೊಂಬಿರ್ತದ? ಏನು ನಾನು ಮುಖ್ಯಮಂತ್ರಿ ಆಗಿದ್ದನಪ್ಪ, ಏನು ನಮಗೇನು ದೊಡ್ಡ ಇದ್ದಿತ್ತ? ಅಧಿಕಾರ ಬಂದಾಗ ನಮ್ಮ ನಡವಳಿಕೆ ಬಡವ್ರ ಬಗ್ಗೆ ಚಿಂತನೆ ಮಾಡಬೇಕು, ಬಡವ್ರ ಬಗ್ಗೆ ಕೆಲಸ ಮಾಡಬೇಕು. ಜೀವನದಲ್ಲಿ ಹಣ ಸಂಪಾದನೆ ಮಾಡೋಕ್ಕೆ ಬೇರೆ ಬೇರೆ ಮಾರ್ಗಗಳಿರ್ತವೆ. ಬಡವ್ರ ಹೊಟ್ಟೆ ಮೇಲೆ ಹೊಡೆದು ಹಣ ಸಂಪಾದನೆ ಮಾಡಬೇಕಾಗಿಲ್ಲ. ಅದರಿಂದ ನಾನು ಹೇಳ್ತಕ್ಕಂಥದ್ದು, ಮಂತ್ರಿ ಆದ ತಕ್ಷಣ ನನ್ನೇನು ಹಿಡಿದು ಕಟ್ಟಾಗ್ತಾರೆ ಅಂತಕ್ಕಂಥದ್ದೇನಿದೆ ಅದು ಯಾವುದ್ರ ಬಗ್ಗೆ ನನಗೆ ಆತಂಕ ಇಲ್ಲ. ದಿನ ಬೆಳಗ್ಗೆ ಇಲ್ಲೇ ಕೂತ್ಕೊಳ್ಳಿ ಜಂಡ ಹುಡ್ಕೊಂಡು, ನನಗೇನು ಅಂಥದ್ದೇನು ಸಮಸ್ಯೆ ಇಲ್ಲ. ನಮ್ಮ ಜನ ನನಗೆ ಇರ್ತಾರೆ, ಅವ್ರ ಜನ ಅವ್ರಿಗೆ ಇರ್ತಾರೆ ಅಷ್ಟೇ. ಕುಮಾರಸ್ವಾಮಿ ಅವ್ರು ನನ್ನ ಸ್ನೇಹಿತರು ಅಂತ ಹೇಳಿ. ನನಗೂ ಅವ್ರ ಸ್ನೇಹಿತರೆ, ನನಗೂ ಅವ್ರ ಸ್ನೇಹಿತರೆ. ಆದರೆ ರಾಜಕೀಯ ಬಂದಾಗ ಹೋರಾಟ ಮಾಡಬೇಕಲ್ಲ. ವೈಯಕ್ತಿಕವಾದ ಸ್ನೇಹಿತರುಗಳೇ, ರಾಜಕೀಯ ಬಂದಾಗ ನಾವು ರಾಜಕೀಯದ ಹೋರಾಟ ಮಾಡಲೇಬೇಕು. ಯಡಿಯೂರಪ್ಪನವರು ನನ್ನ ಸ್ನೇಹಿತರೆ, ನಾನಿಲ್ಲ ಅಂತ ಹೇಳಲ್ಲ, ಎಲ್ಲರೂ ಸ್ನೇಹಿತರೇ ಇರ್ತೀವಿ. ಚುನಾವಣೆ ಬಂದಾಗ ರಾಜಕೀಯದ ಒಂದು ನಮ್ಮ ಪ್ರಕ್ರಿಯೆಗಳು ನಡೀಬೇಕಾದ್ರೆ ಇಲ್ಲಿ ಸ್ನೇಹಿತ ಬಂಧು ಇವೆಲ್ಲ ಯಾವುದೂ ಬರೋದಿಲ್ಲ. ಭಗವದ್ಗೀತೆಯಲ್ಲಿ ಅದೇ ತಾನೇ ಹೇಳೋದು ಕೃಷ್ಣ. ಅದರಿಂದ ಇಲ್ಲಿ ಪ್ರಶ್ನೆ ಸ್ನೇಹಿತ ಬಂಧು ಅಂತಕ್ಕಂಥದ್ದು ವೈಯಕ್ತಿಕವಾಗಿ ಕೂತು ಊಟ ಮಾಡಲಿಕ್ಕೋ ಮತ್ತೊಂದಕ್ಕೋ ಓಕೆ. ಆದರೆ ಕಾರ್ಯಕರ್ತರನ್ನ ಕುತ್ತಿಗೆ ಕುಯ್ದು ಸ್ನೇಹಿತನ ಉಳಿಸ್ಕೊತೀವಿ ಬಂಧುತನ ಉಳಿಸ್ಕೊತೀವಿ ಅಂದ್ರೆ ಆಗೋದಿಲ್ಲ.